ಹಾಯ್ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ನಾಲ್ಕನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಇವತ್ತು ನಾವು ಸ್ನೇಹಿತರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ಭಾರತ ಆಗಲ್ಲ ಸ್ವಾತಂತ್ರ್ಯದ ಪೂರ್ವ ಮತ್ತು ನಂತರ ಹೆಂಗಿತ್ತು ಅದರ ಮ್ಯಾಪ್ ಹೆಂಗಿತ್ತು ಹೆಂಗೆ ರಾಜ್ಯಗಳ ಒಕ್ಕೂಟವಾಯಿತು ಯಾವ ಯಾವ ರಾಜ್ಯ ಯಾವಾಗ ಯಾವಾಗ ಆಯಿತು ಏನೇನು ಸಮಿತಿ ಇತ್ತು ಮ್ಯಾಪ್ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸಿ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ಗಿಂತ ತುಂಬ ಇಂಪಾರ್ಟೆಂಟ್ ಹೌದು ಬಟ್ ಆ್ಯಸ್ ಎ ಇಂಡಿಯನ್ಸ್ ನಾವು ಭಾರತೀಯರಾಗಿ ನಮ್ಮ ಭಾರತದ ಬಗ್ಗೆ ಸ್ವತಂತ್ರದ ಪೂರ್ವ ಅಟ್ಲೀಸ್ಟ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದರ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ತನಕ ನಮ್ಮ ಭಾರತ ಹೇಗೆ ಚೇಂಜ್ ಆಗ್ತಾ ಹೋಗ್ತು ರಾಜ್ಯಗಳು ಹೆಂಗೆ ಒಕ್ಕೂಟಗಳು ಹೆಂಗೆ ಚೇಂಜ್ ಆಗ್ತಾ ಹೋಗ್ತು ಭಾಷಾ ಒಂದು ಬೇಸಿಸ್ ಮೇಲೆ ಹೆಂಗೆ ರಾಜ್ಯಗಳು ಮಾಡಿದ್ರು ಇದನ್ನೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಾವು ಭಾರತೀಯರಾದ ನಮ್ಮ ಕರ್ತವ್ಯ ಸೊ ಅದ್ರ ಬಗ್ಗೆ ನನ್ನ ಆಗಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಇವತ್ತು ಬನ್ನಿ ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಜಾಯ್ನ್ ಆಗಿ ಪುನೀತ್ ಫೋರಮ್ ಅಂತೇಳಿ ನಮ್ಮ ಪಿ ಡಿ ಎಫ್ ಮತ್ತು ನಿಮಗೆ ಡೈಲಿ ಕ್ವಿಝಸ್ ಎಕ್ಸಾಮ್ ರಿಲೇಟೆಡ್ ಪಿ ಡಿ ಎಫ್ ಜಾಬ್ ರಿಲೇಟೆಡ್ ಪಿ ಡಿ ಎಫ್ ಸೊ ಎಲ್ಲ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಈ ಥರ ಸಿಂಬಲ್ ಇರುತ್ತೆ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ ಫೈನ್ ಸೊ ಫಸ್ಟು ಭಾರತ ನೋಡಿ ಭಾರತ ಸಾವಿರದ ಒಂಬೈನೂರ ನಲವತ್ತಾರು ಓಕೆ ನಲವತ್ತಾರಕ್ಕಿಂತ ಮುಂಚೆ ತುಂಬ ಹಿಂದೆ ಹೋಗೋದು ಬೇಡ ತುಂಬ ನೀವೆಲ್ಲ ಇತಿಹಾಸ ಓದಿರ್ತೀರ ಈ ಒಂದು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಥ್ರೂ ಮ್ಯಾಪ್ ಮುಖಾಂತರ ನಿಮಗೆ ಹೋಗ್ತಾ ಇರ್ತೀನಿ ನಮ್ಮ ಭಾರತ ಕಂಪ್ಲೀಟ್ ಬ್ರಿಟಿಷರ ಒಂದು ವಸಾಹತು ಆಗಿದ್ರು ಕೂಡ ಅಲ್ಲಿ ಒಂದಷ್ಟು ಇಂಡಿಪೆಂಡೆಂಟ್ ಪ್ರಿನ್ಸಸ್ಲಿರೈತೆ ರಾಜಮನೆತನಗಳು ಇವು ಓಕೆ ಪ್ರಿನ್ಸಸ್ಲಿ ಸ್ಟೇಟ್ ಅಂತ ಕರಿತೀವಿ ರಾಜಮನೆ ಸ್ವತಂತ್ರವಾಗಿರ್ತಕ್ಕಂಥ ದೇಶೀಯ ಸಂಸ್ಥಾನ ಅಂದರೆ ಸಂಪೂರ್ಣ ಸಸಂತ ಆಗಿತ್ತ ಒಂದಷ್ಟು ಸಂಪೂರ್ಣವಾಗಿ ಸ್ವತಂತ್ರ ರೀತಿ ಬ್ರಿಟಿಷ್ ಸಾಮ್ರಾಜ್ಯದ ಒಳಗೇನೆ ಆಡಳಿತ ನಡೆಸ್ತಾ ಇದ್ವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಎಲ್ಲೋ ಕಲರ್ ಇದೆಯಲ್ಲ ಇದೆಲ್ಲ ನಿಮಗೆ ಬ್ರಿಟಿಷ್ನ ಡೈರೆಕ್ಟ್ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಈ ಬ್ಲೂ ಕಲರ್ ಇದೆಯಲ್ಲ ನೇವಿ ಕಲರ್ ಇದು ಭಾರತದ ಪ್ರಿನ್ಸ್ ರಾಜಮನೆ ಆಡಳಿತ ನಡೆಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮೈಸೂರು ಓಕೆ ತ್ರಾವಂಕೂರ್ ಹೈದರಾಬಾದ್ ಈ ಕಡೆ ಬಂದ ರಜಪೂತ್ ಅವರಿದ್ರು ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಹರಿಸಿಂಗ್ ಇದ್ದ ಅಲ್ವಾ ಸೊ ಈ ರೀತಿ ತುಂಬ ಒಂದು ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ರೀತಿ ಇತ್ತು ಇಲ್ಲೇ ಐನೂರ ಐವತ್ತೆರಡಕ್ಕಿಂತ ಹೆಚ್ಚು ಸಂಸ್ಥಾನಗಳಿದವು ಚಿನ್ ಅಂದ್ರೆ ಹೆಂಗೆ ಹೆಂಗೋಗಿತ್ತು ಅಂದರೆ ಸಣ್ಣ ಪುಟ್ಟ ಸಂಸ್ಥಾನಗಳು ಈ ದೊಡ್ಡ ದೊಡ್ಡ ಸಂಸ್ಥಾನಗಳ ಅಡಿಯಲ್ಲೇ ಸಣ್ಣ ಪುಟ್ಟ ಸಂಸ್ಥಾನಗಳು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ವು ಹೆಂಗೆ ಚಿತ್ರವಾಗಿತ್ತು ಅಂದ್ರೆ ಇಲ್ಲಿ ನೋಡಿ ಈ ರೀತಿ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ನಮ್ಮ ಭಾರತ ಇತ್ತು ಕಂಪ್ಲೀಟ್ ಛಿದ್ರವಾಗಿತ್ತು ಛಿದ್ರವಾಗಿದ್ದರೂ ಕೂಡ ಎಲ್ಲವನ್ನು ನೇರ ಆಡಳಿತ ಬ್ರಿಟಿಷ್ ಮಾಡ್ತಾ ಇದ್ರು ಅವರ ಒಂದು ಸಬ್ಸಿಡಿಯಾಗಿ ಬೇರೆ ಬೇರೆ ಒಂದು ರಾಜ್ಯ ಸಂಸ್ಥಾನಗಳು ದೇಶೀಯ ಸಂಸ್ಥಾನಗಳು ಆಡಳಿತ ನಡೆಸ್ತಾ ಇದ್ರು ಓಕೆ ಸಾವಿರದ ಒಂಬೈನೂರ ನಲವತ್ತೇಳು ನಿಮಗೆ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಸ್ವತಂತ್ರ ಬಂದಾಗ ಅತಿ ದೊಡ್ಡ ದೊಡ್ಡ ಒಂದು ಪ್ರೊವಿನ್ಸಿಯನ್ಸ್ ಅಂತ ಏನು ಕರಿತೀವಿ ಓಕೆ ಈ ರೀತಿ ಇತ್ತು ಓಕೆ ಇದ್ರಲ್ಲಿ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳ ಟೈಮಲ್ಲಿ ಸ್ವತಂತ್ರದ ಟೈಮಲ್ಲಿ ನಮಗೆ ಸೆಂಟ್ರಲ್ ಪ್ರೊವಿನ್ಸಿಯನ್ಸ್ ಅಂತ ಏನು ಕರಿತೀವಿ ಅಂದರೆ ದೇಶೀಯ ಸಂಸ್ಥಾನ ಓಕೆ ಕೇಂದ್ರ ದೇಶೀಯ ಸಂಸ್ಥಾನ ಮತ್ತು ಇಲ್ಲಿ ಹೈದ್ರಾಬಾದ್ ಹೈದರಾಬಾದ್ ಅತಿ ದೊಡ್ಡದಾಗಿತ್ತು ಮೈಸೂರು ಇಲ್ಲಿ ಮದ್ರಾಸ್ ಪ್ರಾಂತ್ಯ ಇತ್ತು ಬಾಂಬೆ ಪ್ರಾಂತ್ಯ ರಜಪೂತ್ ಪಂಜಾಬ್ ಜಮ್ಮು ಕಾಶ್ಮೀರ್ ಯುನೈಟೆಡ್ ಪ್ರಾವಿನ್ಸಿಯನ್ಸ್ ಓಕೆ ಬಿಹಾರ್ ಬೆಂಗಾಲ್ ಒರಿಸ್ಸಾ ಅಸ್ಸಾಂ ಈ ರೀತಿ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಓಕೆ ಸ್ವತಂತ್ರ ಬಂದಾಗ ಸ್ವತಂತ್ರ ಏನು ಬಂತು ಏನು ನಾವು ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆ ಅಂತ ಕರಿತೀವಿ ಅದರ ಮುಖರ ಥರ ನಮಗೆ ಸ್ವತಂತ್ರ ಬಂದಾಗ ಮೂರು ಆಪ್ಷನ್ ಕೊಟ್ಟಿದ್ರು ಏನ್ ಮೂರು ಆಪ್ಷನ್ ಕೊಟ್ಟಿದ್ರು ಬ್ರಿಟಿಷರು ಆ ಸ್ವತಂತ್ರ ಕಾಯ್ದೆಯಡಿ ಭಾರತವನ್ನು ಸೇರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಸೇರ್ಬೋದು ಅಥವಾ ಸ್ವತಂತ್ರವಾಗಿ ಉಳಿಯುವುದು ಇಲ್ಲಿ ಐನೂರ ಐವತ್ತೆರಡು ದೇಶೀಯ ಸಂಸ್ಥೆನ ಪಕ್ಕಿ ಐನೂರ ನಲ್ವತ್ತೊಂಬತ್ತು ಭಾರತವನ್ನು ಸೇರಕ್ಕೆ ಬಯಸಿದ್ವು ಓಕೆ ಇನ್ನು ಮೂರು ಯಾವುದು ತೀಟಿ ತೆಗ್ದಿದ್ದ ಯಾವುದು ಮೂರು ಹೈದ್ರಾಬಾದ್ ಜುನಾಗಡ ಜಮ್ಮು ಕಾಶ್ಮೀರ ಅಲ್ವಾ ಸೊ ಈ ಮೂರರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಹೋಗ್ತಾ ಹೋಗೋಣ ಆಮೇಲೆ ಈ ಮೂರನ್ನ ಹೆಂಗೆ ನಾವು ವಶಪಡಿಸ್ಕೊಂಡ್ವಿ ನಾವು ಭಾರತದ ಗಡಿ ಎಲ್ಲೆಗೆ ಸೇರಿಸ್ಕೊಂಡ್ವಿ ಇದ್ರ ಬಗ್ಗೆ ತಿಳ್ ತಿಳಿತಾ ಹೋಗೋಣ ಅದ್ರ ನೆಕ್ಸ್ಟು ಪುನರ್ರಚನೆ ಹೆಂಗಾಯಿತು ನಮ್ಮ ಭಾರತದ ರಾಜ್ಯಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಸಿ ನಾನು ನಿಮಗೆ ಹೇಳಿದೆ ಜಮ್ಮು ಕಾಶ್ಮೀರ್ ಓಕೆ ಹೈದರಾಬಾದ್ ಇಲ್ಲಿ ಜುನಾಗಡ್ ಜುನಾಗಡ್ ನಿಮಗೆ ಈಗಿನ ಒಂದು ನಮ್ಮ ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥದ್ದು ಫಸ್ಟು ಕಾಶ್ಮೀರನೂ ವಶಪಡಿಸ್ಕೋತೀವಿ ರಾಜ ಹರಿಸಿಂಗ್ ನಿಮ್ಗೆ ಸ್ಟೋರಿ ರಾಜಾ ರಾಜ ಹರಿಸಿಂಗ್ ಹಿಂದೂ ರಾಜ ಆಗಿದ್ರೂ ಕೂಡ ಕಾಶ್ಮೀರದಲ್ಲಿ ಜಮ್ಮುದಲ್ಲಿ ಏನಾಗಿತ್ತು ಅಂದರೆ ಅತಿ ಹೆಚ್ಚು ಮುಸ್ಲಿಂ ಜನತೆ ಇದ್ದರು ಬುಡಕಟ್ಟು ಜನಾಂಗಗಳು ಇದ್ದವು ಬಟ್ ಇಲ್ಲಿ ಏನೊಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವನು ಕಾಶ್ಮೀರದ ರಾಜ ಹರಿಸಿಂಗ್ ಇಂಡಿಪೆಂಡಾಗಿರ್ತೀನಿ ಯಾವುದಕ್ಕೂ ಸೇರಲ್ಲ ಅಂತ ಮೂರನೇ ಆಪ್ಷನ್ ಆಯ್ಕೆ ಮಾಡ್ಕೊಂಡಿರ್ತಾನೆ ಆದರೆ ಪಾಕಿಸ್ತಾನ ಅಲ್ಲಿ ನೋಡಿ ಕಾಶ್ಮೀರದಲ್ಲಿ ನಾನು ಹೇಳಿದೆ ಮುಸ್ಲಿಂ ಜನ ಇದ್ದರು ಜಾಸ್ತಿ ಸೊ ಇವರು ಪಾಕಿಸ್ತಾನಕ್ಕೆ ಸೇರಬೇಕು ಅನ್ಕೋತಾರೆ ಫೈನ್ ಇವನ ವಿರುದ್ಧ ದಂಗೆಳಕ್ಕೆ ಸ್ಕೆಚ್ ಹಾಕ್ತಾರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲೇ ಆಫ್ಟರ್ ಇಂಡಿಪೆಂಡೆನ್ಸ್ ಪಾಕಿಸ್ತಾನ ದಂಡೆಟ್ಟು ಬರ್ತಾರೆ ಅದು ಇವ್ರಿಗೆ ಗೊತ್ತಾಗುತ್ತೆ ಒಂದು ಭಾರತದ ಮೊರೆ ಬರ್ತಾನೆ ಆಗ ಭಾರತದಲ್ಲಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಮತ್ತು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗಳು ಏನು ಮಾಡ್ತಾರೆ ನಮಗೆ ನೀವು ಬರ್ಕೊಡಿ ಸೈನ್ ಹಾಕ್ಕೊಡಿ ಇದು ಭಾರತಕ್ಕೆ ಸೇರ್ತೀವಿ ಅಂತ ನಾನು ನಿಮಗೆ ಸಪಾಯ ಮಾಡ್ತೀನಿ ಸೊ ರಾಜೇಶ್ ಹರಿಸಿಂಗ್ ಒಪ್ಕೊತಾನೆ ಸೊ ಅವಾಗ ಬರ್ತೀವಿ ಪಾಕಿಸ್ತಾನ ಹೊಡೆದೊಡಿಸ್ತೀವಿ ಕಂಪ್ಲೀಟ್ ಕಾಶ್ಮೀರ ನಮ್ಮ ಕೈಲಿರತ್ತೆ ಆದರೆ ಇದು ಒಂದು ಇದು ಒಂದು ಪಾರ್ಟ್ ಸ್ವಾತಂತ್ರ್ಯ ನಂತರದ ಪಾರ್ಟ್ ಆದರೆ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ಯುದ್ಧ ಆಗುತ್ತೆ ನಿಮ್ಗೆ ಗೊತ್ತಿದೆ ಚೈನಾ ಅರವತ್ತೆರಡರಲ್ಲಿ ಯುದ್ಧ ಮಾಡುತ್ತೆ ನಮಗೆ ಅದ್ರಲ್ಲಿ ನಾವು ಸ್ವಲ್ಪ ಹಿಂಜರಿತೀವಿ ಹಿಂಜರಿತೀವಿ ನಾವು ಸ್ವಲ್ಪ ಹಿಂದುಳಿತೀವಿ ಬಿಕಾಸ್ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಗಡಿಗಳಲ್ಲಿ ಇರಲಿಲ್ಲ ಇವಾಗ ಏನು ನಾವು ಮಾಡ್ತಾ ಇದೀವಿ ಚೈನಾ ಜೊತೆ ಅಂದ್ರೆ ಈ ಒಂದು ಪಾಸಸ್ ಅಂತ ಏನು ಕರಿತೀವಿ ಹಿಮಾಲಯದ ಪಾಸಸ್ಗಳು ಅಂದ್ರೆ ಇಲ್ಲಿ ನಮ್ಮ ಗಡಿಯಲ್ಲಿ ನಮ್ಮ ಒಂದು ರಸ್ತೆ ಸಾರಿಗೆ ಆಗಿರ್ಬೋದು ಬೇರೆ ಬೇರೆ ಏನು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ ರೋಡ್ಸು ಅದು ಇರಲಿಲ್ಲ ಆದರೆ ಚೈನಾ ಅಷ್ಟಲ್ಲಿ ಮಾಡ್ಕೊಂಡಿತ್ತು ಸೊ ಅದರಿಂದ ಅವರು ಬೇಗ ನುಗ್ಗಿ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು ಸೊ ಅದರಿಂದ ನಾವು ಸೋಲು ಒಪ್ಕೋಬೇಕಾಗತ್ತೆ ಸೊ ಇದೇ ಟೈಮ್ ನೋಡ್ಕೊಂಡು ಏನು ಮಾಡ್ತು ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಇದೇ ಒಳ್ಳೆ ಸಮಯ ಅಂತ ಹೇಳಿ ಬಂತು ಆವಾಗ ನಾವು ಅದನ್ನು ಹೊಡ್ಸ್ ಹೊಡಿಸ್ತೀವಿ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅಷ್ಟರಲ್ಲಿ ಅವರು ಪಿ ಓಕೆ ಈ ಒಂದು ರೀಜನ್ ಓಕೆ ಇದನ್ನು ತೆಗೆಯೋಣ ಈ ಒಂದು ರೀಜನ್ ಹೊರ್ಶೋ ಬಿಡ್ತಾರೆ ಸೊ ಅವಾಗಲೇ ನಾವು ಏನಕ್ಕೆ ಹೋಗ್ತೀವಿ ಸೊ ಆ ಟೈಮಲ್ಲೇ ನಾವು ಹೋಗೋದು ಯಾವುದಕ್ಕೆ ಈ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಯುದ್ಧ ಆದಾಗ ಆ ಟೈಮಲ್ಲೇ ಆ ಡಿಸ್ಪ್ಯೂಟೆಡ್ ಏರಿಯಾ ಆಗುತ್ತೆ ಕಾಶ್ಮೀರ ಏನಕ್ಕೆ ಡಿಸ್ಪ್ಯೂಟೆಡ್ ಏರಿಯಾ ಆಗುತ್ತೆ ಅದು ಹೇಳೋಕ್ಕಿಂತ ಮುಂಚೆ ಹೈದ್ರಾಬಾದ್ಗೆ ಬರ್ತೀನಿ ಆಮೇಲೆ ಅಲ್ಲಿಗೆ ಬರ್ತೀನಿ ನಿಮಗೆ ಹೈದ್ರಾಬಾದಲ್ಲಿ ಏನಾಯಿತು ಹೈದ್ರಾಬಾದ ನವಾಬ ಏನು ಮಾಡ್ತಾನೆ ನಾನು ಪಾಕಿಸ್ತಾನ ಮೇಲೆ ಹೊರಲು ತೋರಿಸ್ತಾನೆ ಪಾಕಿಸ್ತಾನ ಏನು ಮಾಡುತ್ತೆ ಭಾರತಕ್ಕೆ ಪ್ರಪೋಸಲ್ ಕಳಿಸುತ್ತೆ ಹೈದ್ರಾಬಾದಿಂದ ಪಾಕಿಸ್ತಾನಕ್ಕೆ ನಾನು ಒಂದು ಹೈವೇ ಕೊಡು ಯಾಕಂದರೆ ಹೈದ್ರಾಬಾದ್ ನನಗೆ ಸೇರಬೇಕು ಅಂತ ಹೇಳ್ತಾನೆ ನಾವು ಬಿಡ್ತೀವ ಸೊ ಏನು ಮಾಡಿದ್ರು ಹೈದ್ರಾಬಾದ್ನ ಆಕ್ಚುಲಿ ಹೈದ್ರಾಬಾದಲ್ಲೂ ನಿಮಗೆ ಹೈದ್ರಾಬಾದ್ ಕಾಂಗ್ರೆಸ್ ಅಂತ ಒಂದು ಆಗುತ್ತೆ ಓಕೆ ದಯಾನಂದ ಸ್ವಾಮಿ ದಯಾನಂದ ಸಾರಿ ರಾಮಾನಂದ ಸರಸ್ವತಿ ಅವರು ಮಾಡ್ತಾರೆ ಹೈದ್ರಾಬಾದ್ ಕಾಂಗ್ರೆಸ್ ಅಂತ ಇವ್ರ ವಿರುದ್ಧ ಹೋರಾಡಕ್ಕೆ ಸೊ ಅವರ ಸಪೋರ್ಟು ಮತ್ತೆ ಇಲ್ಲಿ ಹೈದ್ರಾಬಾದ್ ನಿಜಾಮ್ನ ಹತ್ರ ಒಂದು ರಜಾಕರ್ ಅಂತ ಒಂದು ಸೇನೆ ಇರುತ್ತೆ ಸೊ ಅವನು ಅದರಿಂದ ನಮ್ಮ ಎದುರಿಸಕ್ಸ್ ಮಾಡ್ತಾನೆ ಆದರೆ ಕೊನೆಗೆ ಏನಾಗುತ್ತೆ ಪೊಲೀಸ್ ಕಾರ್ಯಾಚರಣೆಯಿಂದ ನಮ್ಮ ಒಂದು ಪೊಲೀಸ್ನ ಒಂದು ಪಡೆಯಿಂದ ಅವನ್ನ ಸೋಲಿಸ್ತೀವಿ ಮತ್ತು ಅಲ್ಲಿ ಜನರು ಕೂಡ ಹೈದರಾಬಾದಲ್ಲಿ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಸೊ ಅಲ್ಲಿನ ಪೊಲೀಸ್ ಈ ಹೈದರಾಬಾದ್ ಕಾಂಗ್ರೆಸ್ ಸೊ ಅವರೆಲ್ಲ ಸಪೋರ್ಟ್ ಮಾಡಿದಾಗ ಅವನ್ನ ಸೋಲಿಸ್ಲ ಸೋಲಿಸಲಾಗತ್ತೆ ಸೊ ಹೈದ್ರಾಬಾದ್ ನಮಗೆ ವಶಕ್ಕೆ ಪಡಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದೇ ರೀತಿ ಜುನಾಗಡ್ ಜುನಾಗಡಲ್ಲಿ ಏನಾಗುತ್ತೆ ಇವನು ಕೂಡ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಸೇರ್ಕೋಬೇಕು ಅಂದ್ಕೋತಾನೆ ಓಕೆ ಜುನಾಗಢ ರಾಜ ಮುಸ್ಲಿಂ ರಾಜ ಸೊ ಇಲ್ಲೇನಾಗುತ್ತೆ ಜನಗಳು ಹೀ ಮತಗಳನ್ನು ಹಾಕ್ತಾರೆ ಮತಗಳನ್ನು ಮುಖಾಂತರ ಭಾರತಕ್ಕೆ ಸೇರಬೇಕು ಅಂತಾಗುತ್ತೆ ಎಗೇನ್ ನಾವು ಬರ್ತೀವಿ ಪೊಲೀಸ್ ಕರ್ಕೊಂಡು ಅಷ್ಟರನ್ನು ಓಡೋಗ್ತಾನೆ ಸೊ ಆಟೋಮೆಟಿಕ್ಕಾಗಿ ಜುನಾಗಢ ಕೂಡ ಭಾರತಕ್ಕೆ ಸೇರಿಕೊಡುತ್ತೆ ಸೊ ಇಷ್ಟೆಲ್ಲ ನಡುವೆ ಇದೆಲ್ಲ ಡಿಸ್ಪ್ಯೂಟೆಡ್ ಆಗಲ್ಲ ಆದರೆ ಕಾಶ್ಮೀರ ಹೇಗೆ ಡಿಸ್ಪ್ಯೂಟೆಡ್ ಆಯಿತು ಕಾಶ್ಮೀರ ನಾವು ನಾವು ವಿಶ್ವಸಂಸ್ಥೆಗೆ ತೊಗೊಂಡು ಹೋಗ್ಬಿಡ್ತೀವಿ ಓಕೆ ವಿಶ್ವಸಂಸ್ಥೆಗೆ ತೊಗೊಂಡು ಹೋಗಿರಲಿಲ್ಲ ಅಂದಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದನ್ನು ನಿಭಾಯಿಸಿದ್ರೆ ನಮ್ಮ ಜವಾಹರ್ಲಾಲ್ ನೆಹರು ಅದಕ್ಕೆ ಮಧ್ಯ ಬರಲಿಲ್ಲ ಅಂದಿದ್ರೆ ನಮ್ಮ ಎಲ್ಲ ಈ ಏನು ಎಲ್ಲೆಗಳಿತ್ತಲ್ಲ ಅದೇ ರೀತಿ ಕಾಶ್ಮೀರ ಕೂಡ ನಮ್ಮ ಭಾರತದ ಒಂದು ಎಲ್ಲೆ ಒಳಗೆ ಸೇರಿಕೊಂಡು ವಿತೌಟ್ ಎನಿ ಡಿಸ್ಪ್ಯೂಟೆಡ್ ಏರಿಯಾ ಆಗ್ತಿತ್ತು ಅಲ್ವಾ ಸೊ ಈ ಇದೆಲ್ಲ ಆಗದ ನಂತರ ನಿಂತೋಗಲ್ಲ ಇಲ್ಲೇ ಸೊ ಭಾರತ ಸ್ವತಂತ್ರ ಬಂತು ಸ್ವತಂತ್ರ ಬರೋ ದೊಡ್ಡ ವಿಷಯ ಅಲ್ಲ ಬಂದ ಮೇಲೆ ನಾವು ಹೆಂಗೆ ಆಡಳಿತ ಮಾಡ್ತೀವಿ ನಮ್ಮ ಭಾಷಾವಾರು ನಮ್ಮ ಸಂಸ್ಕೃತಿಯವಾರು ವೈವಿಧ್ಯತೆ ಸೊ ಹೆಂಗೆ ನಾವು ತಗೊಂಡ್ ಬರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಏನಾಯಿತು ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವತಂತ್ರ ಬಂದ ಮೇಲೆ ನಾವೇನು ಸಂವಿಧಾನನ ನಾವು ತರ್ತೀವಿ ಗಣರಾಜ್ಯ ಗಣ ಭಾರತ ಗಣರಾಜ್ಯ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೋತೀವಿ ಆವಾಗ ನಮ್ಮ ಭಾರತ ಒಕ್ಕೂಟನ ಭಾಗ ಎ ಭಾಗ ಬಿ ಭಾಗ ಸಿ ಅಂತ ಡಿವೈಡ್ ಮಾಡಿರ್ತೀವಿ ಓಕೆ ಭಾಗ ಡಿ ಕೂಡ ಇರುತ್ತೆ ಡಾಲ ಡಿ ಅದು ಅಂಡಮಾನ್ ಮತ್ತು ನಿಕೋಬರ್ಗೆ ಸಪ್ರೇಟ್ ಒಂದು ಭಾಗ ಓಕೆ ಪಾರ್ಟ್ ಎ ಬಿ ಸಿ ಅಂತ ಮಾಡ್ಕೊತೀವಿ ಆಕ್ಚುಲಿ ಸೊ ಇಲ್ಲಿ ಪಾರ್ಟ್ ಎ ಬಿ ಸಿ ಕಂಟ್ರಿ ಯಾವ್ದಾವುದು ಅಂತಂದ್ರೆ ನಮ್ಮ ಭಾರತದ ರಾಜ್ಯಗಳಲ್ಲಿ ಒಂದಿಷ್ಟು ಭಾಗಗಳನ್ನ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಅಂತ ಮಾಡ್ಕೊತೀವಿ ಓಕೆ ಪಾರ್ಟ್ ಸಿ ದಕ್ಷಿಣ ಇದನ್ನ ಭಾರತನ ಆದ್ರೆ ಇಲ್ಲಿ ಮುಖ್ಯವಾಗಿ ಪಾರ್ಟ್ ಎಲಿ ಒಂಬತ್ತು ರಾಜ್ಯ ಇರುತ್ತೆ ಪಾರ್ಟ್ ಬಿ ಇಲ್ಲಿ ಒಂಬತ್ತು ರಾಜ್ಯಗಳಿರುತ್ತೆ ಪಾರ್ಟ್ ಸಿ ದಕ್ಷಿಣ ಭಾರತ ಹತ್ತು ರಾಜ್ಯಗಳಿರುತ್ತೆ ಟೋಟಲ್ ಇಪ್ಪತ್ತೊಂಬತ್ತು ರಾಜ್ಯಗಳಿರ್ತವೆ ಓಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಬಟ್ ಈ ರೀತಿ ಇದ್ದಾಗ ಏನಾಗುತ್ತೆ ಗೊತ್ತಾ ಇಲ್ಲಿ ನಿಮಗೆ ನಾನು ನಿಮ್ಗೆ ಹೇಳಿದೆ ಏನಾಗಿತ್ತು ಇಲ್ಲಿ ಅಂತಂದರೆ ಭಾಷಾವಾರು ರಾಜ್ಯಗಳ ವಿಂಗಣೆಗೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ದಕ್ಷಿಣ ಭಾರತದ ವಿವಿಧ ಪ್ರಾಂತ್ಯಗಳು ನಿಮ್ಗೆ ಗೊತ್ತು ಹೈದ್ರಾಬಾದ್ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು ಓಕೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು ಸೊ ಇದೆಲ್ಲ ಭಾಷಾವಾರು ಇದಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಧಾರ್ ಸಮಿತಿಯನ್ನ ನೇಮಿಸ್ತಾರೆ ಈ ಧಾರ್ ಅಂತಕ್ಕಂಥವ್ರನ್ನ ಸವಿತಿನ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೇಳ್ತಾರೆ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಬೇಕು ಅಂತ ಆದ್ರೆ ತನ್ನ ವರದಿಯಲ್ಲಿ ಧಾರ್ ಏನ್ ಶಿಫಾರಸ್ ಮಾಡ್ತಾರೆ ಅಂತಂದ್ರೆ ಭಾಷೆ ಆಧರಿಸಿದ ರಾಜ್ಯಗಳನ್ನು ಪುನರ್ರಚಿಸದೆ ಆಡಳಿತಕ್ಕೆ ಅನುಕೂಲತೆಯನ್ನು ಆಧರಿಸಿ ಪುನರಚಿಸಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಏನಾಯ್ತು ಭಾಷಾವಾರು ರಾಜ್ಯಗಳ ವಿಂಗಡಣೆ ಆಗಲ್ಲ ಪುನಃ ಗಲಾಟೆ ಸ್ಟಾರ್ಟ್ ಆಯ್ತು ಧಾರ್ ಆಯೋಗದ ನಂತರ ವ್ಯಾಪಕ ಪ್ರತಿಭಟನೆ ಬಂದಾಗ ಜೆ ಸಮಿತಿ ಮಾಡ್ತಾರೆ ಜೆ ಪಿ ಅಂದ್ರೆ ಏನು ಜೆ ಓಕೆ ಜೆ ಪಿ ಜೆ ಅಂದ್ರೆ ಯಾರು ಜವಾಹರ್ಲಾಲ್ ನೆಹರು ವಿ ವಲ್ಲಭಾಯಿ ಪಟೇಲ್ ಪಿ ಪಟ್ಟಾಭಿ ಸೀತಾರಾಮಯ್ಯ ಇಲ್ಲಿ ಇಲ್ಲಿ ಏನು ಅಂತಂದ್ರೆ ಈ ಸಮಿತಿಲಿ ಮುಖ್ಯವಾಗಿ ಏನು ವಿಶೇಷ ಅಂದ್ರೆ ಇಲ್ಲಿ ಯಾರು ಅಧ್ಯಕ್ಷರಾಗಿರ್ಲಿಲ್ಲ ಮೂವರೇ ಸದಸ್ಯರು ಇವರೇ ಒಂದು ಇದು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ವರದಿ ಸಲ್ಲಿಸ್ತಾರೆ ಇವರು ಕೂಡ ಭಾಷಾವಾರು ಇದನ್ನ ತಿರಸ್ಕರಿಸ್ತಾರೆ ಇದು ಔಟ್ಪುಟ್ ಏನೋ ಅದು ಇಂಪಾರ್ಟೆಂಟ್ ಆಗುತ್ತೆ ಅದರ ನೆಕ್ಸ್ಟ್ ಫಜಲ್ ಅಲಿ ಆಯೋಗ ಫಜಲ್ ಅಲಿ ಆಯೋಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ತ್ರಿಸದಸ್ಯ ಆಯೋಗ ಮಾಡ್ತಾರೆ ಆದರೆ ಇದು ಮಾಡಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಒಂದು ಘಟನೆ ನಡೆಯುತ್ತೆ ಪೊಟ್ಟಿ ಶ್ರೀರಾಮಲು ಅಂತೇಳಿ ಮುಖ್ಯವಾಗಿರತಕ್ಕಂಥ ಘಟನೆ ಪೊಟ್ಟಿ ಶ್ರೀರಾಮಲು ಯಾರು ಆಂಧ್ರ ಪ್ರದೇಶದವರು ಇವರು ನಮ್ಮ ತೆಲುಗು ಭಾಷೆಗಳ ಒಟ್ಟುಗೂಡಿಸ್ಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಐವತ್ತಾರು ದಿನ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿರ್ತಾರೆ ಆಗ ಐವತ್ತಾರನೇ ದಿನಗಳು ತೀರೋಗ್ತಾರೆ ಆಗ ಗಲಾಟೆಗಳಾಗ್ತವೆ ಸೊ ಆಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರನ್ನ ಮದ್ರಾಸ್ ಪಾಂತ್ರದಿಂದ ಬೇರೆ ಮಾಡಿ ಆಂಧ್ರ ಪ್ರದೇಶ ಅಂತ ಮಾಡ್ತಾರೆ ಸೊ ಭಾರತದಲ್ಲಿ ಮೊಟ್ಟ ಮೊದಲು ಭಾಷಾವಾರು ರಾಜ್ಯ ಆಗಿದ್ ಯಾವುದು ಅಂದ್ರೆ ಆಂಧ್ರ ಪ್ರದೇಶ ಅರ್ಥ ಆಯ್ತಾ ಸೊ ಇದಾದ ಮೇಲೆ ಈಗೇನು ಆಂಧ್ರ ಪ್ರದೇಶ ಮಾಡಿದ್ರು ಬೇರೆ ರಾಜ್ಯಗಳೇ ಯಾಕೆ ಮಾಡಬಾರ್ದು ಗಲಾಟೆ ಸ್ಟಾರ್ಟ್ ಆಗುತ್ತೆ ಅವಾಗ ಫಜಲ್ ಆಲಿ ಆಯೋಗ ಡಾಕ್ಟರ್ ಫಜಲ್ ಆಲಿ ಆಯೋಗ ತ್ರಿಸದಸ್ಯ ಆಯೋಗನ ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅರ್ಥ ಆಯ್ತಲ್ಲ ಫೈನ್ ಸೊ ಈ ತ್ರಿಸದಸ್ಯ ಆಯೋಗದಲ್ಲಿ ಇವ್ರ ಜೊತೆ ಫಣಿಕ್ ಫಣಿಕರ್ ಮತ್ತೆ ಕುಂಜರು ಅಂತಕ್ಕಂಥವ್ರು ಇರ್ತಾರೆ ಮೂರು ಜನ ಫಜಲ್ ಆಲಿ ಜೊತೆ ಇದೆಲ್ಲ ಏನೇನು ಹೆಸರು ಹೇಳ್ತಾರೆ ಇಂಪಾರ್ಟೆಂಟ್ ಸ್ನೇಹಿತರೆ ಫೈನ್ ಇಷ್ಟೆಲ್ಲ ಆಯ್ತು ಸಾವಿರದ ಒಂಬೈನೂರ ಐವತ್ತಾರ ರಾಜ್ಯ ಪುನರ್ರಚನಾ ಕಾಯ್ದೆ ಬಂತು ಇವ್ರು ಏನ್ ಮಾಡ್ತಾರೆ ಭಾಷಾವಾರು ಪುನರ್ರಚನೆಗೆ ಆದ್ಯತೆಗೆ ಇವ್ರು ಪರಿಗಣಿಸ್ಬೇಕು ಅಂತ ಇವಾಗ ಶಿಫಾರಸ್ ಕೊಡ್ತಾರೆ ಅಂದ್ರೆ ಭಾಷೆ ಮತ್ತು ಸಂಸ್ಕೃತಿ ಏಕತೆ ಇರಬೇಕು ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನೂ ಪರಿಗಣಿಸ್ಕೋಬೇಕು ರಾಷ್ಟ್ರ ಏಕತೆ ಮತ್ತು ಭದ್ರತೆಗೆ ಸಂರಕ್ಷಣೆ ಇರಬೇಕು ಸೊ ಆ ರೀತಿ ನಾವು ಭಾಷಾವಾರನ ಮಾಡಬೇಕು ಅಂತ ಇವರು ಶಿಫಾರಸ್ ಮಾಡ್ತಾರೆ ಒಪ್ಕೆ ಕೊಡ್ತಾರೆ ಏನಾಗಲ್ಲ ಮಾಡ್ಬೋದು ಹೇಳಿ ಸೊ ಅವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ ಬರ್ತಕ್ಕಂಥದ್ದು ಸೊ ಇದು ಯಾವಾಗ ಬಂತು ನಮ್ಮ ಈಗಿನ ಭಾರತ ಏರಿದೆ ಸ್ನೇಹಿತರೆ ಈ ಈ ರೀತಿ ಆಗ್ತಾ ಬರುತ್ತೆ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ತಮಿಳು ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಸಾವಿರದ ಒಂಬೈನೂರ ನಿಮ್ಗೆ ಅರವತ್ತರಲ್ಲಿ ಓಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೇರೆ ಬೇರೆ ಆಗುತ್ತೆ ಬಾಂಬೆ ಪುನರಚನಾ ಕಾಯ್ದೆಯಿಂದ ಮಹಾರಾಷ್ಟ್ರ ಮತ್ತು ಗುಜರಾತ್ನ ಬೇರೆ ಮಾಡ್ತಾರೆ ಅದ್ರಷ್ಟು ದಾದ್ರಾ ಮತ್ತು ನಗರ ಹಾವೇಲಿ ಆಗುತ್ತೆ ಎಲ್ಲಿಂದ ಇದು ಕೂಡ ಏನಾಗಿರುತ್ತೆ ಸ್ವತಂತ್ರವಾಗಿ ಒಬ್ಬರು ಜನರಿಂದ ಆಯ್ಕೆಯಾದ ಆದ ಆಳ್ತಾರ ಓಕೆ ಪೋರ್ಚುಗೀಸರ ನಂತರ ಅಲ್ಲಿ ಜನರಿಂದ ಆಯ್ಕೆಗಾರ ಒಬ್ಬ ಕಾರ್ಯ ಕಾರ್ಯನಿರ್ವಹಿಸಿರ್ತಾನೆ ಅದನ್ನ ಕೂಡ ಹತ್ತನೇ ತಿದ್ದುಪಡಿ ಕಾಯ್ದೆ ಮುಖಾಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಶ ಗೋವಾ ಮತ್ತು ಡಿ ಯು ಡಾಮನ್ ಎಗೇನ್ ಜೋಸ್ಟಿ ಗಿಸರಿಂದ ನಾವು ವಶ ಪಡಿಸ್ಕೊಳ್ತಕ್ಕಂಥದ್ದು ಅದನ್ನ ಓಡಿಸಿ ಅಲ್ವಾ ಸೊ ಹೀಗೆ ನೆಕ್ಸ್ಟ್ ಪಾಂಡಿಚೇರಿ ನೋಡಿ ಇದೆರಡು ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದಾಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕಲ್ಲಿ ನಾವು ಪಾಂಡಿಚೇರಿನ ವಶಪಡಿಸ್ಕೊಂಡಿರ್ತೀವಿ ಅಂದರೆ ಅಂದ್ರೆ ಜನರ ಒಂದು ಮೆಮೊರಿಂಡ್ ಮನವರು ಓಟ್ ಹಾಕಿ ಭಾರತಕ್ಕೆ ಸೇರಬೇಕು ಅಂತ ಹೇಳ್ತಾರೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಕ್ವೈ ವಶಪಡಿಸಿಕೊಂಡ ಪ್ರದೇಶ ಅನ್ನೋ ಒಂದು ಹೆಸರಲ್ಲಿ ಪಾಂಡಿಚೇರಿನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾವು ಸೇರಿಸ್ಕೊತೀವಿ ಓಕೆ ನಾಗಾಲ್ಯಾಂಡ್ ನಾಗಾಲ್ಯಾಂಡು ಆಕ್ಚುಲಿ ಅಸ್ಸಾಂ ಪ್ರಾಂತ್ಯದಲ್ಲಿರುತ್ತೆ ಅಸ್ಸಾಂಂದ್ ಹೊರಪಡಿಸಿ ಹದಿನಾರನ ರಾಜವಾಗಿ ಭಾರತ ಒಕ್ಕೂಟಕ್ಕೆ ಸೇರ್ಕೋತೀವಿ ಹರಿಯಾಣ ಮತ್ತು ಚಂಡೀಗಢ ಮತ್ತು ಹಿಮಾಚಲ ಪ್ರದೇಶ ಹರಿಯಾಣ ಪಂಜಾಬಿಂದ ಬೇರೆಗಡೆ ಮಾಡಿ ಬೇಜೆ ರಾಜ್ಯ ಮಾಡ್ತೀವಿ ಚಂಡೀಗಡ ಯೂನಿಯನ್ ಟೆರಿಟರಿ ಮಾಡ್ತೀವಿ ಹಿಮಾಚಲ ಪ್ರದೇಶ ಒಂದು ಯೂನಿಯನ್ ಟೆರಿಟರಿ ಮಾಡ್ತೀವಿ ಅದಾದಮೇಲೆ ಮುಂದೆ ಅದು ರಾಜ್ಯವಾಗಿ ಬೇರೆ ಒಂದು ಇದರಲ್ಲಿ ಮಾಡ್ತೀವಿ ಅದೆಲ್ಲ ಡೇಟ್ಸ್ ನಮಗೆ ನೆಸೆಸಿಟಿ ಇಲ್ಲ ಸಿಕ್ಕಿಂ ಸಿಕ್ಕಿಂ ಇಂಟ್ರೆಸ್ಟಿಂಗು ಸಿಕ್ಕಿಂ ಆ್ಯಕ್ಚುಲಿ ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಅಂತಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲಿ ಚೋಗ್ಯಾಲ ಆಡಳಿತಕ್ಕೆ ಒಟ್ ಒಳಪಟ್ಟ ಒಂದು ದೇಶೀಯ ಸಂಸ್ಥಾನ ಆಗಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದು ಭಾರತಕ್ಕೆ ಸೇರ್ಪಡೆ ಆಗೋ ಆಸೆ ಬರೋ ಅವರು ಏನು ಮಾಡ್ತಾರೆ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಆಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದಕ್ಕೆ ಅಸೋಸಿಯೇಟ್ ಸ್ಟೇಟ್ ಸ್ಥಾನಮಾನ ಕೊಡ್ತೀವಿ ಓಕೆ ಭಾರತದ ಅಸೋಸಿಯೇಟ್ ಸ್ಥಾನಮಾನ ಕೊಡ್ತೀವಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲ್ಲಿನ ಜನ ಭಾರತದ ಅವಿಭಾಜ್ಯ ಅಂಗವಾಗಬೇಕು ಅನ್ಕೊಂಬ ಅಭಿಮತ ಸೇರಿಸಿ ಪ್ರಭಾವಪಡಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತ ಐದನೇ ತಿದ್ದುಪಡಿಯಲ್ಲಿ ಓಕೆ ಎಪ್ಪತ್ತೈದು ಅಲ್ಲಿ ಮೂವತ್ತೈದನೇ ತಿದ್ದುಪಡಿ ಸಿಕ್ಕಿಂನ ಭಾರತಕ್ಕೆ ಸೇರ್ಕೋತೀವಿ ಅದು ನೆಕ್ಸ್ಟ್ ಮಿಜೋರಾಂ ಅರುಣಾಚಲ್ ಪ್ರದೇಶ ಯೂನಿಯನ್ ಟೆರಿಟರಿ ಆಗ್ತದೆ ಅರುಣಾಚಲ್ ಪ್ರದೇಶ ಮಿಸೋರಾಂ ರಾಜ್ಯವಾಗಿ ಮಾಡ್ತೀವಿ ಓಕೆ ಅಸ್ಸಾಮಿಂದ ಎಗೇನ್ ಸೊ ಇದೆಲ್ಲ ಬರ್ತಾ ಇರೋದ್ರ ಜೊತೆಗೆ ಈ ಟೈಮಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಷ್ಟು ಏಳು ಅಲ್ವಾ ಎಂಬತ್ತೇಳರಲ್ಲಿ ಗೋವಾನು ಕೂಡ ನಾವು ಯೂನಿಯನ್ ಟೆರಿಟರಿ ಏನು ಮಾಡಿದ್ವಿ ಇಲ್ಲಿ ರಾಜ್ಯವಾಗಿ ಘೋಷಣೆ ಮಾಡ್ತೀವಿ ಅದು ನೆಕ್ಸ್ಟ್ ಛತ್ತೀಸ್ಗಢ್ ಛತ್ತೀಸ್ಗಡ್ ನಿಮಗೆ ಮಧ್ಯಪ್ರದೇಶದಿಂದ ಬೇರ್ಪಡಿಸ್ತೀವಿ ಜಾರ್ಖಂಡ್ ಬಿಹಾರಿಂದ ಬೇರ್ಪಡಿಸ್ತೀವಿ ಬೇರೆ ರಾಜ್ಯ ಮಾಡ್ತೀವಿ ಅಟ್ ಲಾಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶಿಂದ ಬೇರ್ಪಡಿಸ್ತೀವಿ ಸೊ ಹೀಗೆ ರಾಜ್ಯಗಳ ಪುನರ್ವಿಂಗಡನೆ ಆಗುತ್ತೆ ಸ್ನೇಹಿತರೆ ಆಗಿ ಅಟ್ ಪ್ರೆಸೆಂಟ್ ಏನಿದೀವಿ ನೋಡಿ ನಾಗಾಲ್ಯಾಂಡ್ ಸಾವಿರದ ಒಂಬೈನೂರ ಅರವತ್ತ್ ಮೂರ ಬರ್ತಕ್ಕಂಥದ್ದು ಈ ರೀತಿಯಾಗಿ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನೋಡೋದಾದ್ರೆ ನಾವು ಎಪ್ಪತ್ತೈದ್ರಲ್ಲಿ ನೋಡಿ ಹರಿಯಾಣ ನಿಮ್ಗೆ ಹೇಳ್ದೆ ಹರಿಯಾಣ ಪಂಜಾಬ್ ಆಗಿರ್ಬೋದು ಇಲ್ಲಿ ಅಸ್ಸಾಂ ಇಂದ ಅರುಣಾಚಲ್ ಪ್ರದೇಶ ಇಲ್ಲಿ ನೋಡಿ ಸಿಕ್ಕಿಂ ಸೊ ಹೀಗೆ ಬೇರೆ ಬೇರೆ ಆಗಿ ಬರ್ತದೆ ಇಲ್ಲಿ ನೋಡಿ ಬಿಹಾರಿಂದ ಇವಾಗ ನೋಡಿ ಇಲ್ಲಿ ಮಧ್ಯಪ್ರದೇಶ ಬಿಹಾರ್ ಇದೆ ಆಮೇಲೆ ಈಗ ಛತ್ತೀಸ್ಗಢ ಆಗುತ್ತೆ ಇದು ಇಲ್ಲಿ ಬಿಹಾರಿಂದ ಜಾರ್ಖಂಡ್ ಆಗುತ್ತೆ ಇವಾಗಿರ್ತಕ್ಕಂಥ ರಾಜ್ಯಗಳು ಸೊ ಹೀಗಾಗಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೀಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತು ನಮ್ದು ಏನೋ ಒಂದು ಜಮ್ಮು ಕಾಶ್ಮೀರದ ರಿಆರ್ಗನೈಸೇಷನ್ ಆಕ್ಟ್ ಆದ್ಮೇಲೆ ಇದು ಕೂಡ ಹೀಗಾಗಿದೆ ಇವಾಗ ಇದು ಹೀಗಾಗಿದೆ ಹೀಗಿರ್ಲಿಲ್ಲ ಇವಾಗ ಹೀಗಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೊ ಟೋಟಲ್ ಅಟ್ ಪ್ರೆಸೆಂಟ್ ಎಷ್ಟಿದೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಯೂನಿಯನ್ ಟೆರಿಟರಿಗಳು ನಿಮ್ಗೆ ಗೊತ್ತಿದೆ ಕರೆಂಟ್ ಅಫೇರ್ ಓದಿರ್ತೀರಾ ಡಿ ಡಾಮ ನಗರ್ ಮತ್ತು ದದರ್ ಹಾವೇಲಿ ಅದಷ್ಟನ್ನು ಕೂಡ ಮರ್ಜು ಮಾಡಿಬಿಟ್ಟಿದ್ದಾರೆ ಇವಾಗ ಈ ಎರಡು ಇತ್ತಲ ಇದು ಒಂದು ಮಾಡಿದ್ದೀವಿ ಇಲ್ಲಿ ಎರಡು ಯೂನಿಯನ್ ಟೆರಿಟರಿ ಆಗಿದೆ ಸೊ ಟೋಟಲ್ ಇಪ್ಪತ್ತೆಂಟು ಸ್ಟೇಟ್ಸ್ ಎಂಟು ಯೂನಿಯನ್ ಟೆರಿಟರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೆ ಸೊ ಹೀಗೆ ನಮ್ಮ ರಾಜ್ಯಗಳ ಪುನರ್ವಿಂಗಡ ಆಯಿತು ನಮ್ಮ ದೇಶದ ಒಂದು ನಕ್ಷೆ ಚೇಂಜ್ ಆಗ್ತಾ ಹೋಗ್ತಕ್ಕಂಥದ್ದು ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಭಾರತೀಯರಾಗಿ ನಾವು ಇಷ್ಟು ಮಿನಿಮಮ್ ಥಿಂಗ್ಸ್ ತಿಳ್ಕೊಂಡಿರಬೇಕು ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಡೆಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೆಕ್ಸ್ಟ್ ಉಳಿದು ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ